ಸ್ವಲ್ಪ ದಿನದಿಂದ ಉಣ್ಣಾಗಿತ್ತು ನಾವು ಹಲ್ನೋವು ಅಂತ ಅನ್ಕೊಂಡಿದ್ವಿ ರಿಪೀಟ್ ಆಯ್ತು ಈ ದೌಡೆ ಎಲ್ಲ ತೆಗಿಬೇಕು ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಆಪರೇಷನ್ ಮಾಡಿದ್ರು ಮತ್ತೆ ಆಪರೇಷನ್ ಮಾಡಿದ್ರೆ ಅವ್ರು ಊಟ ಮಾಡೋಕ್ಕಾಗಲ್ಲ ಬರೀ ಲಿಕ್ವಿಡ್ ತಗೋಬೇಕು ಅಂತ ಹೇಳಿದ್ರು ವೆಲ್ಕಮ್ ಟು ನೇಚರ್ ಕ್ಯವ್ ಇಲ್ಲಿ ಪೇಷಂಟ್ ಮತ್ತೆ ಪೇಷಂಟ್ ಅವರ ಬಂದು ಇದಾರೆ ಕೇಳಿ ತಿಳ್ಕೊಳ್ಳೋಣ ಅವರು ಇದಕ್ ಮುಂಚೆ ಬಂದಿದಾರಂತೆ ಮತ್ತೆ ಒಂದ್ ತಿಂಗಳು ಅವರು ಬಳಸಿದಾರಂತೆ ಅದನ್ನು ಕೂಡ ಹೇಳಿದ್ದಾರೆ ಈಗ ತಿಳ್ಕೊಳ್ಳೋಣ ನಮಸ್ತೆ ಮೇಡಮ್ ಎಲ್ಲಿಂದ ಬರ್ತಿದ್ದೀರಾ ನಮ್ದು ಕಮ್ಮವಾರು ನಮ್ಮ ತಂದೆ ಇಲ್ಲೇ ಹೈದರಾಬಾದ್ ಇ ಐ ಎಲ್ ಫಾದರ್ ಹೆಸರು ವೆಂಕಟೇಶ್ವರ್ ಅಂತ ಓಕೆ ಅಂದ್ರೆ ನೀವು ಒಂದ್ ವರ್ಷಕ್ಕೆ ಮುಂಚೆ ಇಲ್ಲಿಗೆ ಬಂದಿದ್ರಿ ಅಂತೀರಲ್ಲ ಅದ್ರ ಡೀಟೇಲ್ಸ್ ಹೇಳ್ತೀರಾ ಅಂದ್ರೆ ಯಾಕೆ ಇಲ್ಲಿ ಬಂದ್ರಿ ಮತ್ತೆ ಯಾಕೆ ಸ್ಟಾಪ್ ಮಾಡಿದ್ರಿ ಮತ್ತೆ ಯಾಕೆ ಬಂದ್ರಿ ಅಂತ ಸರಿ ಮೇಡಮ್ ಒನ್ ಇಯರ್ ಹಿಂದೆ ನಮ್ಗೆ ಕನ್ಫರ್ಮ್ ಆಯ್ತು ಮೇಡಮ್ ನಾವು ಹಲ್ನೋವು ಅಂತ ಹಾಸ್ಪಿಟಲ್ ಹೋದ್ವಿ ನಾಲ್ಗೆಲಿ ಸ್ವಲ್ಪ ಉಣ್ಣಾಗಿತ್ತು ಅದನ್ನ ತೋರ್ಸೋಣ ಅಂತ ನಾವು ಬಯೋಸ್ಪಿ ಮಾಡ್ಸಕ್ ಹೋದ್ವಿ ನೋಡಿದಾಗ ಕ್ಯಾನ್ಸರ್ ಅಂತ ಹೇಳಿದ್ರು ಎರಡ್ ಲಕ್ಷ ಖರ್ಚು ಮಾಡಿ ಆಪರೇಷನ್ ಮಾಡ್ಸಿದ್ವಿ ನಾಲ್ಗೆ ಕಟ್ ಮಾಡಿದ್ರು ಮೇಡಮ್ ಕಟ್ ಮಾಡಿದ್ಮೇಲೆ ರೇಡಿಯೇಷನ್ ಮಾಡಿ ಕೀಮೋ ಮಾಡಬೇಕು ಅಂದ್ರು ನಮ್ಗೆ ಯಾಕೋ ಭಯ ಆಗಿ ಬೇಡ ಅಂತ ಬಂದ್ಬಿಟ್ವಿ ಕೆಲವ್ರನ್ನೆಲ್ಲ ವಿಚಾರಿಸಿದಾಗ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದ್ರು ನಾವ್ ಇಲ್ಲಿಗೆ ಬಂದ್ವಿ ಒನ್ ಇಯರ್ ಬ್ಯಾಕ್ ಬಂದ್ವಿ ಬಂದ್ಮೇಲೆ ಒಂದ್ ತಿಂಗ್ಳು ಔಷಧಿನ ಬಳಸಿದ್ವಿ ಆಮೇಲೆ ಕೀಮೋ ಮಾಡಿಸ್ತೇನೆ ಈ ಮೆಡಿಸನ್ ಇಂದೆಲ್ಲ ವಾಸಿ ಆಗಲ್ಲ ಅಂತ ನಮ್ ರಿಲೇಟಿವ್ಸ್ ಎಲ್ಲಾ ಹೇಳ್ತಾ ಇದ್ರು ಅದಕ್ಕೆ ನಾವು ಅಲ್ಲಿಗೆ ಕರ್ಕೊಂಡ್ ಹೋದ್ವಿ ಮತ್ತೆ ರೇಡಿಯೇಷನ್ ಮಾಡ್ಸಿದ್ವಿ ಎಲ್ಲ ಮಾಡ್ಸಿಬಿಟ್ಟು ನಾವು ಸುಮ್ನೆ ಆಗ್ಬಿಟ್ವಿ ಒಂದ್ ವರ್ಷ ಆದ್ಮೇಲೆ ಮತ್ತೆ ಈಗ ಒಂದ್ ತಿಂಗಳಿಂದ ಮತ್ತೆ ನೋವು ಅಂದ್ರು ನಾವು ಹಾಸ್ಪಿಟಲ್ ಕರ್ಕೊಂಡ್ ಹೋದ್ವಿ ಮತ್ತೆ ಅವ್ರು ಹೇಳಿದ್ರು ಆಪರೇಷನ್ ಮಾಡ್ಬೇಕು ಈ ದೌಡೆ ಎಲ್ಲಾ ತೆಗಿಬೇಕು ಮೇಜರ್ ಆಪರೇಷನ್ ಆಗುತ್ತೆ ಅಂದ್ರು ಸರಿ ನಾವು ಆಪರೇಷನ್ ಮಾಡಿಸ್ತೀವಿ ಮತ್ತೆ ಅದ್ ಬರೋದಿಲ್ಲ ಅಂತ ನೀವು ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳಿದ್ವಿ ಇಲ್ಲ ನಾವ್ ಏನು ಹೇಳಲ್ಲ ಮತ್ತೆ ಬಂದ್ರು ಬರ್ಬೋದು ಆದ್ರೆ ನಾವು ಮಾತ್ರ ಗ್ಯಾರಂಟಿ ಕೊಡಲ್ಲ ಆಪರೇಷನ್ ಮಾಡಿಸಬೇಕು ಅಂತ ಹೇಳಿದ್ರು ಸರಿ ಆಪರೇಷನ್ ಮಾಡಿದ್ರೆ ಅವ್ರು ಊಟ ಮಾಡಕ್ ಆಗಲ್ಲ ಬರೀ ಲಿಕ್ವಿಡ್ ತಗೋಬೇಕು ಅಂತ ಹೇಳಿದ್ರು ಆಪರೇಷನ್ ಮಾಡಿಸಿ ಮತ್ತೆ ಅದ್ ಬಂದು ಮತ್ತೆ ಆಪರೇಷನ್ ಮಾಡ್ಸೋದು ನಮ್ಮಿಂದ ಆಗಲ್ಲ ಮತ್ತೆ ಇಲ್ಲಿ ಔಷಧಿನೇ ತಗೋಬೇಕು ಅಂತ ಹೇಳಿ ಮತ್ತೆ ನಾವು ವಾಪಸ್ ಇಲ್ಲಿಗೆ ಬಂದ್ವಿ ಈಗ ತೋರಿಸ್ತಾ ಇದ್ದೀವಿ ನಮ್ಗ್ ಅರ್ಥ ಆಯ್ತು ಕ್ಯಾನ್ಸರ್ ಅಂದ್ರೆ ಆಪರೇಷನ್ ಇಂದ ಹೋಗೋದಿಲ್ಲ ಖಂಡಿತವಾಗ್ಲೂ ಇದು ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಫುಡ್ ಚೇಂಜ್ ಆಗ್ಬೇಕು ಇನ್ನು ಕೆಲವನ್ನೆಲ್ಲ ನಾವು ತುಂಬಾ ಸರ್ವೆ ಮಾಡ್ಬಿಟ್ಟಿದೀವಿ ಇನ್ನೇನಿದ್ರು ಆಯುರ್ವೇದ ಔಷಧಿಯಿಂದ ಮಾತ್ರನೇ ಆ ಕ್ಯಾನ್ಸರ್ ಅನ್ನೋದು ವಾಸಿ ಆಗೋದು ಅಂತ ಗೊತ್ತಾದ್ಮೇಲೆ ಇನ್ ಆಪರೇಷನ್ ಎಲ್ಲ ಏನು ಬೇಡ ನಾವ್ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಫುಡ್ ಸಿಸ್ಟಮ್ ಕೂಡ ಬದಲಾವಣೆ ಮಾಡ್ಕೋಬೇಕು ಅನ್ಕೊಂಡಿದ್ದೀವಿ ಯಾವ ಕ್ಯಾನ್ಸರ್ ಮತ್ತೆ ರಿಪೀಟ್ ಆಗಿದ್ದು ಸೇಮ್ ಅದೇ ಕ್ಯಾನ್ಸರ್ ಸೇಮ್ ಎಲ್ಲಿ ಆಪರೇಷನ್ ಮಾಡುದ್ರಲ್ಲೇಸ್ ಮತ್ತೆ ಅಲ್ಲಿಗೆ ಬಂದಿದೆ ಓಕೆ ಹಾ ಅಂದ್ರೆ ರಿಪೀಟ್ ಆಯ್ತು ಅಂತೀರಲ್ಲ ಯಾವ ರೀತಿ ಲಕ್ಷಣಗಳಿಂದ ಅದು ರಿಪೀಟ್ ಆಯ್ತು ಮೊದ್ಲು ಎಲ್ಲಿ ಕಟ್ ಮಾಡಿದ್ರೋ ಅದೇ ಜಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ತರ ಬಂತು ಅವ್ರಿಗೆ ಊಟ ಕೂಡ ನುಂಗಕ್ಕಾಗ್ತಾ ಇರ್ಲಿಲ್ಲ ಊಟ ಅವರು ನಾರ್ಮಲ್ ಆಗಂತೂ ಮಾಡೋಕ್ಕಾಗ್ತಾನೆ ಇರ್ಲಿಲ್ಲ ನಮ್ಗೆ ಡೌಟ್ ಬಂತು ಮತ್ತೆ ಅದು ಹರಡ್ಕೊಳ್ತಾ ಇದೆ ಅದು ರಿಪೀಟ್ ಆಗ್ತಿದೆ ಅಂತ ತಕ್ಷಣ ನಾವು ಗೆ ಹೋದ್ವಿ ಆಪರೇಷನ್ ಮಾಡ್ಬೇಕು ಮೇಜರ್ ಆಪರೇಷನ್ ಮಾಡ್ಬೇಕು ಪೂರ್ತಿ ದೌಡ್ಯನೇ ತೆಗಿಬೇಕು ಅಂದ್ರು ಮಾಡಿದ್ರು ಕೂಡ ಅವರಿಂದ ಏನು ತಿನ್ನಕಾಗಲ್ಲ ಅಂದ್ರು ಅಲ್ಲಿಗಿಂತ ಇಲ್ಲಿ ಹೇಳೋ ಊಟನೇ ಮಾಡ್ಬೋದಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದ್ವಿ